ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಸಂದಿಲ್ ರೇಡಿಯೋ, ಇದು FM 93.4. ಇದು ಸಂದಿಲ್ ಸಮಾರಾಧನೆ, ಕಲೆಯೇ ನಮ್ಮ ಆರಾಧನೆ. ಹಳೆ ಹಾಡು ಹೊಸ ಹಾಡುಗಳ ಸಮಾಗಮ, ಇದು ಹಳೆಬೇರು ಹೊಸ ಚಿಗುರು. ಏನ್ ಸರ್, ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಅಲ್ಲಿ ಅಮೆರಿಕನ್ ಎಕ್ಸ್ಪ್ರೆಸ್ ಇಟಾಲಿಯನ್ ಪಿಜ್ಜಾ ತಿನ್ನೋರು ಇವತ್ತೇ ಸಿಟಿ ಕುಡಿಯಕ್ಕೆ ಬೀದಿಗಳಿಗೆ ಬಿಟ್ಟಿದ್ದಾರೆ. ಆರೋಗ್ಯಕ್ಕೆ ಯಾವ್ದು ಒಳ್ಳೇದು ಅಂತ ಮನವರಿಕೆ ಆಗಿರ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ, ತಗೊಳ್ಳಿ ಚೇಂಜ್ ಬರೋಣ. ಥ್ಯಾಂಕ್ ಯು ಸರ್. ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು. ಬನ್ನಿ ಮೇಡಮ್, ಬನ್ನಿ ಸರ್, ಒಂದು ಮೂರು ಟೀ ಕೊಡಿ. ಮೂರು ಟೀನ ಸರ್? ಅದರಲ್ಲೊಂದು ಜಿಂಜರ್ ಟೀ ಕೊಡಿ. ಅಬ್ಬಾ, ಯಾಕೋ ತುಂಬ ತಲೆನೋವುತ್ತಿದೆ. ಯಾಕೆ? ನಿನ್ನೆ ರಾತ್ರಿ ಬೇರೆ ನಿದ್ದೆ ಸರಿಯಾಗಾಗಲಿಲ್ಲ. ನೆಕ್ಸ್ಟ್ ಮಂತು ಹಾಳಾದ ಮೆಡಿಕಲ್ ಕಾನ್ಫರೆನ್ಸ್ಗೆ ಹೋಗ್ಬೇಕು, ಅದು US ಗೆ. ವೀಸಾ ಕ್ಯೂನಲ್ಲಿ ನಿಂತು ನಿಂತು ಸೊಂಟ ಎಲ್ಲ ಬಿದ್ದೋಗಿದೆ. ಆಸ್ ಇಫ್ ವಿ ಡಾಕ್ಟರ್ಸ್ ಗೆಟ್ ಸ್ಲೀಪ್ ಈವನ್ ಅದರ್ವೈಸ್. ಸರ್, ಇದು ಜಿಂಜರ್. ಓ, ಥ್ಯಾಂಕ್ ಯು. ಡಿಮಾನಿಟೈಸೇಷನ್ ಆದ್ಮೇಲಂತೂ ಕೆಲವರಿಗೆ ನಿದ್ದೆ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಅರೆ, ವಾಟ್ ನಾನ್ ಸೆನ್ಸ್! ಅದಕ್ಕೆ ಯಾಕೆ ನನಗೆ ನಿದ್ದೆ ಕಮ್ಮಿ ಆಗ್ಬೇಕು? ಐ ಡೋಂಟ್ ಹ್ಯಾವ್ ಎನಿ ಬ್ಲ್ಯಾಕ್ ಮನಿ. ಓಕೆ ಓಕೆ, ನಿಮ್ಗೆ ಹೇಳಲಿಲ್ಲ ಡಾಕ್ಟರ್. ಮತ್ತೆ ನನಗ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಯಾಕೆ ಅಷ್ಟು ಎಕ್ಸೈಟ್ ಆಗ್ತಾ ಇದ್ದೀರಾ? ಯು ಆರ್ ಮಂಗ. ಬಂದ್ಬಿಟ ಡಾಕ್ಟರ್ ವಿಜಯ್ ಥರ. ಬ್ರಾಡ್ಲೆ ಅವರ ಶಿಷ್ಯ. ಇಟ್ಸ್ ಓಕೆ, ಜೋಕ್ಸ್ ಅಪಾರ್ಟ್, ಇಟ್ಸ್ ಗುಡ್ ದಟ್ ಸಮಥಿಂಗ್ ಬೆಟರ್ ಇಸ್ ಹ್ಯಾಪ್ನಿಂಗ್ ಇನ್ ದಿ ಕಂಟ್ರಿ, ಸೊ ವಿ ಶುಡ್ ಸಪೋರ್ಟ್ ಇಟ್, ರೈಟ್? ಏನ್ ಗುಡ್, ಏನ್ ಬದನೆಕಾಯೋ. ಯಾರೋ ಒಂದು 5% ಜನ ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ ಅಂತ ಉಳಿದಿರೋ 95% ಪಾಪ್ಯುಲೇಷನ್ ಯಾಕೆ ಒದ್ದಾಡ್ಬೇಕು ಅಂತೀನಿ. ಎಕ್ಸ್ಕ್ಯೂಸ್ ಮಿ, ಅಲ್ಲ, ವೇರ್ ಡು ಯು ಕಮ್ ಅಪ್ ವಿತ್ ಆಲ್ ದೀಸ್ ಥಿಂಗ್ಸ್? 5% ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ಏ, ಅದೇ ವಾಟ್ಸಪ್ ಅಲ್ಲಿ ಮೊನ್ನೆ ಯಾವುದೋ ಫಾರ್ವರ್ಡ್ ಬಂದಿತ್ತು, ನಮ್ಮ ಡಾಕ್ಟರ್ ಅಶೋಕ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರು. ವಾಟ್ಸಪ್ ಫಾರ್ವರ್ಡ್ ಎಲ್ಲ ಅಥೆಂಟಿಕ್ ಇನ್ಫಾರ್ಮೇಶನ್ ಅನ್ಕೊಡೋರ ಹತ್ರ ನಾನೇನು ಮಾತಾಡ್ಲಿ? ಹೀ ಗೈಸ್, ರಿಲ್ಯಾಕ್ಸ್. ಬೈ ದ ವೇ, ಆ ಹೊಸ ಕಾಂಟ್ರವರ್ಸಿ ಗೊತ್ತಾಯ್ತಾ? ಡಾಕ್ಟರ್ ಅಶೋಕ್ದು ಅಪೆಂಡಿಸೈಟಿಸ್ ಪೇಷಂಟ್ ತಾನೇ? ಯಾ, ಸೊ ದಿಸ್ ಗೈ ಹ್ಯಾಡ್ ಅಪೆಂಡಿಸೈಟಿಸ್ ಅಂಡ್ ದ ಅಪೆಂಡಿಕ್ಸ್. ಸ್ಟೂಪಿಡ್, ದೀಸ್ ಗೂಗಲ್ ಪೇಷಂಟ್ಸ್ ಐ ಟೆಲ್ ಯು ಆರ್ ದ ಮೋಸ್ಟ್ ಇರಿಟೇಟಿಂಗ್, ಗೊತ್ತಾ? ಆಕ್ಚುಲಿ ಅಲ್ಲ, ನಮ್ಮ ಕೆಲಸನ ನಮಗೆ ಮಾಡಕ್ ಬಿಡ್ಬೇಕು ತಾನೆ. ವಿ ನೋ ಅವರ್ ಜಾಬ್ ದ ಬೆಸ್ಟ್. ಎಕ್ಸಾಕ್ಟ್ಲಿ. ನಡೀರಿ, ಹೊರಡೋಣ. ಬೇಗ ಬೇಗ ಕೆಲಸ ಮುಗಿಸಿ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಾಗಿದೆಯಪ್ಪ. ಐ ರಿಯಲಿ ನೀಡ್ ಅ ಬ್ರೇಕ್. ಯಾ, ಉಸಿರಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಕೆಲಸ ಇದೆ. ಯಾವುದಾದ್ರೂ ಒಂದು ಹಾಲಿಡೇ ತೊಗೊಂಡ್ಬಿಡ್ತೀನಿ, ಒಂದಷ್ಟು ದಿನ ಆರಾಮಾಗಿದ್ಬಿಡ್ತೀನಿ. ಇದ್ರ ಮಧ್ಯ ಬ್ಯಾಂಕಿಗೆ ಬೇರೆ ಅಲಿಬೇಕು. ಫರ್ಗೆಟ್ ಅಸ್, ವಿ ಅಟ್ ಲೀಸ್ಟ್ ಹ್ಯಾವ್ ಕಾರ್ಡ್ಸ್. ವಾಟ್ ಅಬೌಟ್ ದ ಕಾಮನ್ ಮ್ಯಾನ್ ಅಲ್ವಾ? ಏನ್ ಸರ್, ಕರೆಕ್ಟ್ ಅಲ್ವಾ? ಸ್ವಲ್ಪ ತೊಂದರೆ ಆಗಿದೆ ಮೇಡಮ್, ಬಟ್ ಏನು ಮಾಡೋದು, ದೇಶಕ್ಕೆ ಒಳ್ಳೇದಾಗುತ್ತೆ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅಲ್ರಿ, ಯಾರು 5% ಜನ ಇಟ್ಟಿರೋ ಬ್ಲ್ಯಾಕ್ ಮನಿಗೆ ವೈ ಶುಡ್ ದ 95% ಆಫ್ ಅ ಸಫರ್? ಎಷ್ಟು ಜನ ಆದರೂ ಬ್ಲ್ಯಾಕ್ ಮನಿ ಇಟ್ಟಿರಲಿ ಮೇಡಮ್, ಆದರೆ ನಾವು ಈ ದೇಶದ ಪಾರ್ಟು, ಈ ಸಿಸ್ಟಮ್ ಪಾರ್ಟು. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾವು ಇದರಲ್ಲಿ ಭಾಗಿಯಾಗಿದ್ದೀವಲ್ವಾ ಸರ್? ಮೇಡಮ್, ನಿಮ್ಮ ಅಪ್ಪನ ಡಿಸ್ಕ್ ಆಪರೇಷನ್ ಅಂದ್ರಲ್ಲ, ಅಪೆಂಡಿಕ್ಸ್ ಅಪೆಂಡಿಸೈಟಿಸ್ ಆಪರೇಷನ್, ಅದು ಆಗಲೇ ಫಾಸ್ಟ್ ಫಾರ್ವರ್ಡಲ್ಲಿ ಪ್ಲೇ ಮಾಡಿಬಿಟ್ವಿ, ಈಗ ಡೀಟೇಲ್ ಆಗಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀರಾ ಮೇಡಮ್? ಬೈ ದ ವೇ, ಆ ಹೊಸ ಕಾಂಟ್ರವರ್ಸಿ ಗೊತ್ತಾಯ್ತಾ? ಡಾಕ್ಟರ್ ಅಶೋಕ್ದು ಅಪೆಂಡಿಸೈಟಿಸ್ ಪೇಷಂಟ್ ತಾನೇ? ಯಾ, ಸೊ ದಿಸ್ ಗೈ ಹ್ಯಾಡ್ ಅಪೆಂಡಿಸೈಟಿಸ್ ಅಂಡ್ ದ ಅಪೆಂಡಿಕ್ಸ್ ಹ್ಯಾಡ್ ಟು ಬಿ ರಿಮೂವ್ಡ್ ಇಮಿಡಿಯೇಟ್ಲಿ. ಬಟ್ ಯು ನೋ ವಾಟ್, ಹೀಸ್ ಲೈಕ್ ಜನರಲ್ ಅನಸ್ತೇಸಿಯಾ ಬೇಡ, ಲೋಕಲ್ಲೇ ಸಾಕು ಅಂತಾನೆ. ಐ ಹ್ಯಾವ್ ರೆಡ್ ಆನ್ ಗೂಗಲ್, ನನಗೆಲ್ಲ ಗೊತ್ತಿದೆ ಅನ್ನೋ ಥರ ಮಾತಾಡ್ತಾನೆ. ಎಷ್ಟು ಹೇಳಿದ್ರು ಹೀಸ್ ಜಸ್ಟ್ ನಾಟ್ ಲಿಸ್ನಿಂಗ್. ಬಾಡಿಯಲ್ಲಾಗಿರೋ ಒಂದು ಚಿಕ್ಕ ಪ್ರಾಬ್ಲಮ್ಗೆ ಇಡೀ ಬಾಡಿನೇ ಏನಕ್ಕೆ ಅನ್ಕಾನ್ಷಿಯಸ್ ಮಾಡಬೇಕು ಅಂತಾನೆ. ಸ್ಟೂಪಿಡ್, ದೀಸ್ ಗೂಗಲ್ ಪೇಷಂಟ್ಸ್ ಐ ಟೆಲ್ ಯು ಆರ್ ದ ಮೋಸ್ಟ್ ಇರಿಟೇಟಿಂಗ್, ಗೊತ್ತಾ? ಅಲ್ವಾ ಮೇಡಮ್, ಒಂದು ಸಣ್ಣ ಪಾರ್ಟ್ನ ತೆಗಿಯೋಕ್ಕೆ, ಒಂದು ಸಣ್ಣ ಆಪರೇಷನ್ ಮಾಡೋಕ್ಕೆ ಇಡೀ ದೇಹನೇ ಅನ್ಕಾನ್ಷಿಯಸ್ ಮಾಡಿಸ್ಬಿಡ್ತೀರಾ? ಅಂಥದ್ರಲ್ಲಿ ಈ ಕಪ್ಪು ಹಣ ಅನ್ನೋ ದೊಡ್ಡ ಪಿಡುಗು ತೆಗಿಯೋಕ್ಕೆ
ಇಷ್ಟು ದೊಡ್ಡ ಆಪರೇಷನ್ ಮಾಡಿದಾಗ ಸಹಜ ಸ್ಥಿತಿಗೆ ಬರೋಕ್ಕೆ ಸ್ವಲ್ಪ ದಿನ ತಗೊಳತ್ತಲ್ವಾ ಮೇಡಮ್? ಸ್ವಲ್ಪ ದಿನ ಈ ಅನಸ್ತೇಶಿಯಾ ಎಫೆಕ್ಟ್ನ ತಡ್ಕೊಳ್ಳೋಣ ಮೇಡಮ್. ಎಷ್ಟು ದಿನ ರೀ ಸಾಲದು ಅಂತ ನಮ್ಮ ದುಡ್ಡನ್ನು ಡ್ರಾ ಮಾಡೋದಕ್ಕೆ ಲಿಮಿಟ್ ಬೇರೆ, ಅಲ್ಲ ನಮ್ಮ ದುಡ್ಡನ್ನು ನೀವು ಇಷ್ಟೇ ಡ್ರಾ ಮಾಡಿ ಅಷ್ಟೇ ಡ್ರಾ ಮಾಡಿ ಅಂತ ಹೇಳೋಕ್ಕೆ ಇವ್ರು ಯಾರು ಅಂತೀನಿ. ಮತ್ತೆ ಫ್ಲ್ಯಾಶ್ ಬ್ಯಾಕ್ ಹೋಗೋಣ ಮೇಡಮ್. ಸರ್, ನಿಮ್ಮ ಐಸಿಯು ಎಕ್ಸಾಂಪಲ್ ತುಂಬ ಚೆನ್ನಾಗಿತ್ತು, ಅದೊಂದ್ಸಲ ಹೇಳ್ತೀರಾ? ಮೊನ್ನೆ ಡಯಾಬಿಟಿಸ್ ಪೇಷಂಟ್ ಕೇಸ್ ಗೊತ್ತದ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಿತ್ತು, ಎರಡು ಕಿಡ್ನಿ ಹಾಳಾಗೋಗಿದೆ. ಅದಲ್ಲದೆ ಹಳೆ ಡಾಕ್ಟರ್ ಸರಿಗೆ ಡಯಾಗ್ನೈಸ್ ಮಾಡಿಲ್ಲ, ಸುಮ್ಮನೆ ಡಯಾಲಿಸಿಸ್ ಮಾಡಿಸಿ ಮಾಡಿಸಿ ದೇ ಹ್ಯಾವ್ ಜಸ್ಟ್ ರೀಪ್ ಮನಿ ಫ್ರಮ್. ಯಾ, ದಟ್ ವಾಸ್ ಆರ್ ಟೀಮ್ ಓನ್ಲಿ. ನಮ್ಮ ಸೀನಿಯರೇ ಅದನ್ನು ಇಮಿಡಿಯೇಟ್ ಆಗಿ ಡಯಾಗ್ನೈಸ್ ಮಾಡಿ ತಕ್ಷಣಕ್ಕೆ ಟ್ರಾನ್ಸ್ಪ್ಲಾಂಟ್ಗೂ ಅರೇಂಜ್ ಮಾಡಿ ಸಕ್ಸಸ್ಫುಲ್ ಆಗಿ ಆಪರೇಷನ್ನು ಮಾಡಿದ್ವಿ. ಐಸಿಯುನಲ್ಲಿ ಇಟ್ಟಿದ್ರೆ ಅವ್ರ ಮನೆಯವ್ರು ಬಂದು ಒಂದೇ ಸಮಗಲಾಟೆ ಪೇಷಂಟ್ನ ನೋಡಬೇಕು ನೋಡಬೇಕು ಅಂತ. ಅಲ್ಲ, ಇಷ್ಟು ದಿನ ರೋಗ ಒಳಗೊಳಗೆ ಇದ್ದು ಡ್ಯಾಮೇಜ್ ಮಾಡಿರೋದನ್ನ ಮರ್ತೋದ್ರು. ಈ ಹಿಂದೆ ಯಾವುದೋ ಡಾಕ್ಟರ್ಸ್ ಹತ್ರ ತೋರಿಸಿದ್ರಲ್ಲ, ಅವರು ಚೆನ್ನಾಗಿ ಮಿಸ್ಗೈಡ್ ಮಾಡಿ ಸರಿಯಾಗಿ ದುಡ್ಡು ಕಿತ್ತಿದ್ದಾರೆ, ಅವ್ರ ಹತ್ರ ಒದ್ದಾಡಿರೋದನ್ನೆಲ್ಲ ಮರ್ತು ಹೋಗ್ಬಿಟ್ರು. ಈಗ ಬಂದು ನಮ್ಮವ್ರನ್ನ ನೋಡೋಕ್ಕೆ ನಿಮ್ಮ ಪರ್ಮಿಷನ್ ಯಾಕ್ರಿ ಬೇಕು ಅಂತ ಒಂದೇ ಸಮ ನಮ್ಮ ಮೇಲೆ ಕೂಗಾಡ್ತಾರೆ. ಅನ್ಸಿವಿಲೈಸ್ ಪೀಪಲ್ ಐ ಟೆಲ್ ಯು, ಸೀರಿಯಸ್. ಅಲ್ವಾ ಮೇಡಮ್, 60 ವರ್ಷದಿಂದ ಬೆಳ್ಕೊಂಡಿರೋ ಪಿಡುಗು ಮೇಡಮ್ ಇದು, ಒಂದು 50 ದಿನ ಸಹಕಾರ ಕೊಡೋಕ್ಕಾಗಲ್ವಾ ಸರ್? ಲಕ್ಷಾಂತರ ಕೋಟಿ ಸ್ಕ್ಯಾಮ್ಗಳು ನಡೆಸ್ತಿದ್ದಾಗ ನಮಗೆ ಪ್ರಾಬ್ಲಮ್ ಇರಲಿಲ್ಲ, ಅದು ನಿಮ್ಮ ಡಯಾಬಿಟೀಸ್ ಥರನೇ ಒಳಗೆ ದೇಶ ತಿಂತಿತ್ತು ಮೇಡಮ್. ಈಗ ಹೊಸ ಡಾಕ್ಟ್ರ್ ಬಂದು ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ದಂಗೆ ಅವರು ನೋಟ್ ರೀಪ್ಲೇಸ್ ಮಾಡಿದ್ದಾರೆ. ಒಂದು ಸಣ್ಣ ದೇಹ ಆಪ್ರೇಟ್ ಮಾಡಿದ್ರೇ ಎಷ್ಟೊಂದು ದಿನ ಐ ಸಿ ಯುಲಿ ಇಡ್ತೀರಾ? ಇಷ್ಟು ದೊಡ್ಡ ದೇಶಕ್ಕೆ ಇಷ್ಟು ದೊಡ್ಡ ಆಪರೇಷನ್ ಮಾಡಿದಾಗ ಒಂದು 50 ದಿನ ತೊಂದರೆ ಆಗದಿರೋ ಇರುತ್ತಾ ಸರ್? 60 ವರ್ಷದಿಂದಾನೇ ಒಳಗಿಂದಾನೇ ತಿಂತಿದ್ದ ರೋಗಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಒಂದು 50 ದಿನ ದೇಶನ ಐ ಸಿ ಯುಲಿ ಇಟ್ಟರೆ ತಪ್ಪಾ ಸರ್? ಹೌದಪ್ಪ, ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಆಫ್ಟರ್ ಆಲ್ 2,000 ರೂಪಾಯಿ ತಗೊಳಕ್ಕೋಸ್ಕರ ಕ್ಯೂನಲ್ಲಿ ಹೋಗಿ ನಿಂತ್ಕೊಂತೀವಿ. ಅದು ಯಾವುದೋ ಮೆಡಿಕಲ್ ಕಾನ್ಫರೆನ್ಸ್ಗೆ ವೀಸಾ ಕ್ಯೂನಲ್ಲಿ ನಿಂತವರು ನೀವೇ ಅಲ್ವಾ ಮೇಡಮ್? ಸರ್, ಆ ಮಾತೆಲ್ಲ ಬೇಡ. ಸಿ, ವಿ ಆರ್ ನಾಟ್ ಬ್ಲೇಮಿಂಗ್ ದ ಮೂವ್, ಇನ್ ಫ್ಯಾಕ್ಟ್ ವಿ ಆಲ್ ಆರ್ ಸಪೋರ್ಟಿಂಗ್ ಇಟ್. ಆದರೆ ನಾನು ಅಂದ್ಕೊಂಡಿದ್ದೇನು ಗೊತ್ತಾ, ದೇ ಕುಡ್ ಹ್ಯಾವ್ ಫ್ಲಶ್ಡ್ ಇನ್ ಮೋರ್ ಹಂಡ್ರೆಡ್ಸ್ ಆ್ಯಂಡ್ 500s ಟು ದ ಬ್ಯಾಂಕ್. ಸ್ವಲ್ಪ ಇನ್ಕನ್ವೀನಿಯನ್ಸ್ ಕಮ್ಮಿ ಆಗಿರ್ತಿತ್ತು, ದೇ ಕುಡ್ ಹ್ಯಾವ್ ಬೀನ್ ಅ ಲಿಟ್ಲ್ ಮೋರ್ ಪ್ರಿಪೇರ್ಡ್ ಅಂತ ಅನಿಸುತ್ತೆ. ಮಾತಲ್ಲೇ ಮನೆ ಕಟ್ಟೋ ದೇಶ ಮೇಡಮ್ ನಮ್ಮದು. ಅಲ್ಲ ಮೇಡಮ್, ಈ 10 ನಿಮಿಷದಲ್ಲಿ ನಿಮ್ಮ ಆಸ್ಪತ್ರೆಯಲ್ಲಿ ಏನೇನು ನಡೆಯುತ್ತೆ ಅಂತೆಲ್ಲ ಸೀಕ್ರೆಟ್ಸ್ನ ಒಬ್ಬ ಟೀ ಅಂಗಡಿ ಅವನ ಮುಂದೆ ನೀವೇ ಬಿಚ್ಚಿಟ್ರಿ. ಅಷ್ಟು ಈಸಿಯಾಗಿ ಸೀಕ್ರೆಟ್ಸ್ ಲೀಕ್ ಆಗೋ ದೇಶ ನಮ್ಮದು. ಸುಮ್ಮನೆ 100 ರನ್ನ 500 ರನ್ನ ಬ್ಯಾಂಕ್ಗೆ ತಳ್ಳಿಬಿಟ್ಟಿದ್ದಿದ್ರೆ ಪ್ರಶ್ನೆಗಳು ಉದ್ಭವ ಆಗ್ತಿರ್ಲಿಲ್ವಾ ಸರ್? ಯಾಕೆ ಹೀಗಾಗ್ತಾ ಇದೆ ಅಂತ ತಿಂದು ತೇಗಿ ಕೊಪ್ಪಿರೋ ತಿಮಿಂಗಳಿಗೆ ಕ್ಲೂ ಸಿಕ್ಬಿಡ್ತಿರ್ಲಿಲ್ವಾ ಸರ್? ಸರ್ಕಾರ ಪ್ರಿಪೇರ್ ಆಗದಿರೋ ಇಲ್ಲ ಮೇಡಮ್, ಕಪ್ಪಣ ಇಟ್ಟವ್ರಿಗೆ ಪ್ರಿಪೇರ್ ಆಗಕ್ಕೆ ಟೈಮ್ ಕೊಡಲಿಲ್ಲ ಅಷ್ಟೆ. ಒಂದು ಮಾತು ಹೇಳ ಸರ್, ಇಷ್ಟು ದೊಡ್ಡ ದೇಶನ ಮಂತ್ರದಂಡ ಇದ್ಕೊಂಡು ಬದಲಾಯಿಸೋಕ್ಕಾಗತ್ತಾ ಸರ್? ಅಲ್ಲ ಮೇಡಮ್, 10-12 ವರ್ಷ ದುಡಿಯೋ ನಿಮಗೇನೆ ಸ್ಟ್ರೆಸ್ಸು, ವರ್ಷಕ್ಕೊಂದ್ಸಲ ಫಾರಿನ್ ಟ್ರಿಪ್ ಹೋಗೋಕ್ಕೆ ಅದೇನೋ ಜೆಟ್ಲ್ಯಾಗು, ವಾರಕ್ಕೆ 2 ದಿನ ರಜಾ ತೊಗೊಂಡ್ರೂ ಫ್ಯಾಮಿಲಿ ಲೈಫ್ ಇಲ್ಲ ಅಂತ ಒದ್ದಾಡ್ತೀರಾ, ಅಂಥದ್ರಲ್ಲಿ ದೇಶಕ್ಕೋಸ್ಕರ ಫ್ಯಾಮಿಲಿನೇ ಬಿಟ್ಟು ರಜಾನೂ ತೊಗೊಳ್ದಿರ ದಿನಕ್ಕೆ 18 ಅವರ್ ದುಡಿದು ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನಿದ್ದೆ ಮಾಡೋ ಟೈಮಲ್ಲಿ ಫಾರಿನ್ ದೇಶಕ್ಕೆ ಹೋಗಿ ದೇಶಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿರೋ ಒಬ್ಬ ಮನುಷ್ಯಂಗೆ ಸ್ವಲ್ಪ ಸಹಕಾರ ಕೊಡೋಣ ಮೇಡಮ್. ನಾವು 1 ಹೆಜ್ಜೆ ಮುಂದೆ ಇಟ್ಟರೆ ದೇಶ 121 ಕೋಟಿ ಹೆಜ್ಜೆ ಮುಂದೆ ಇಡುತ್ತೆ ಮೇಡಮ್. ಹೇ, ವೇಟ್ ವೇಟ್ ವೇಟ್, ಚೇಂಜ್ ಇಲ್ವಾ ಸರ್? ಏನು ಚೇಂಜ್ ಇಲ್ವಾ? ಇಷ್ಟೊತ್ತು ಭಾಷಣ ಮಾಡ್ದಂಗಲ್ಲಪ್ಪ. ದೇರ್ ಆರ್ ಸಮ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಆಫ್ ಡಿಮಾನಿಟೈಸೇಷನ್. ನೋಡಿ, ನನ್ನ ಹತ್ರ ಚೇಂಜ್ ಇಲ್ಲ, ತಗೊಳ್ಳೋ ಹಾಗಿದ್ರೆ ಇದನ್ನ ತಗೊಳ್ಳಿ, ಇಲ್ದಿದ್ರೆ ಲೆಕ್ಕ ಬರ್ಕೊಳ್ಳಿ. ಲೆಕ್ಕ ಎಲ್ಲ ಏನು ಬೇಡ ಮೇಡಮ್, ನನ್ನ ಜನ್ಧನ್ ಅಕೌಂಟ್ ನಂಬರ್ ಕೊಡ್ತೀನಿ, ನೆಟ್ ಟ್ರಾನ್ಸ್ಫರ್ ಮಾಡಿಬಿಡಿ. ಒಬ್ಬ ಚಾಯ್ ವಾಲಾ ನಿಮ್ ಬಾಯಿ ಮುಚ್ಚಿಸ್ಬಿಟ್ನಲ್ಲ ಡಾಕ್ಟ್ರೆ. ಒಬ್ಬ ಚಾಯ್ ವಾಲನ್ನ ಅಷ್ಟು ಸಾಮಾನ್ಯ ಅನ್ಕೋಬೇಡಿ ಸರ್. ಜಗವೇ ನೀನದು ಜೈಸೋ ನಾಯಕ ನೀ.
ಪ್ರೀತಿ